ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಸ್ವಾಗತ. ಸೊ ನಿಫ್ಟಿ ಇವತ್ತಿನ ದಿನ 27th May ಸ್ಟಾರ್ಟಿಂಗ್ ಆಫ್ ದ ಡೇ 80 points ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು. ಮೇಲೆ ಅಂದ್ರೆ 23,000 ಮೇಲೆ ಸಸ್ಟೈನ್ ಆಗದೆ ಪ್ರಾಫಿಟ್ ಬುಕಿಂಗ್ ಬಂತು. ಹಾಗೂ ನಿಯರ್ 22,900 ನಮ್ಮ ಸಪೋರ್ಟ್ ಲೆವೆಲ್ ಏನಿತ್ತು ಅದು ಶುಕ್ರವಾರದಲ್ಲೂ, ಅದಕ್ಕಿಂತ ಮುಂಚೆಯಿಂದಾನೆ ಇಲ್ಲಿಂದ ನಿಫ್ಟಿನಲ್ಲಿ ರಿಕವರಿ ಆಲ್ಮೋಸ್ಟ್ 200 points ರಿಕವರಿ ಬಂದಿತ್ತು. ಸೊ ಅದಾದ್ಮೇಲೆ ಅರೌಂಡ್ 12:30 ಇಲ್ಲಿ ಒಂದು ರೆಡ್ ಕಾರ್ಡ್ ಗಮನಿಸಬಹುದು. ಸೊ ಈ ಸಮಯದಲ್ಲಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಮೆನ್ಷನ್ ಮಾಡಿದ್ವಿ, ನೀವು ನೋಡ್ಬೋದು. ಸೊ 23,100 ಹಾಗೂ ಬ್ಯಾಂಕ್ ನಿಫ್ಟಿಗೆ 49,600 ಕಾಷಿಯಸ್ ಆಗಿರ್ಬೇಕಾದ ಲೆವೆಲ್. ಸೊ ಕಾಲ್ ಸೆಡಲ್ ಇದ್ದರೆ ಅಲ್ಲಿ ಹೆಡ್ಜ್ ಮಾಡಿ ಇಟ್ಕೋಬೇಕು ಅಂತ. ನಾವು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಬಟ್ ಈ ಮೂಮೆಂಟ್ ಅಪ್ ಬಂದ ಮೇಲೆ ಇಲ್ಲಿ ಸ್ವಲ್ಪ ಹೆಡ್ಜಿಂಗ್ ಮಾಡಿ ಇಟ್ಕೋಬೇಕು ಅಂತ. ಸೊ ಇಲ್ಲಿ ಯಾರಾದರೂ ಹೆಡ್ಜ್ ಮಾಡಿ ಇಟ್ಕೊಂಡಿದ್ರೆ ಸೊ ಅವ್ರಿಗೆ ಹೆಲ್ಪ್ ಆಗಿರುತ್ತೆ. ಸೊ ಇಲ್ಲಿಂದ ನಿಫ್ಟಿನಲ್ಲಿ 200 points ಗಿಂತ ಹೆಚ್ಚಿನ ಕರೆಕ್ಷನ್ ಬಂದು ನಿಫ್ಟಿ 22,900 ಸಪೋರ್ಟ್ ನ ಕೂಡ ಬ್ರೇಕ್ ಆಗಿದ್ದು, ಡೇ ಲೋ ಮಾಡಿದ್ದು 22,871 ವರೆಗೆ. ಸೊ ಇಲ್ಲಿಂದ ನಿಫ್ಟಿನಲ್ಲಿ ನಾವು 28th May ಮಂಗಳವಾರದ ದಿನ ಟ್ರೇಡ್ ಮಾಡಬೇಕು ಅಂತಂದ್ರೆ ನಿಫ್ಟಿನಲ್ಲಿ ಅಗೇನ್ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕ್ಕಿಂಗ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ 28th May ಮಂಗಳವಾರ ದಿನ. ಸೊ ಆ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಕಂಟಿನ್ಯೂ ಆದ್ರೆ ಕೆಳಗಡೆ 22,800 ಇಂದ 22,750 ಇಲ್ಲಿ ನಿಫ್ಟಿಗೆ 10-day ಮೂವಿಂಗ್ ಆವರೇಜ್ ಬರುತ್ತೆ. ಸೊ ಇಲ್ಲಿವರೆಗೆ ಬಂದ್ರೆ ನೀವು ಇಲ್ಲಿ ಮತ್ತೊಂದು ಬಾರಿ ಮಾರ್ಕ್ ಮಾಡ್ಕೊಳ್ಳಿ, 22,800 ಇಂದ 22,750 ಆ ಲೆವೆಲ್ ಅಲ್ಲಿ ಬಂದ್ರೆ ನಿಫ್ಟಿನಲ್ಲಿ ಸಪೋರ್ಟ್ ಸಿಗುತ್ತೆ. ಅಲ್ಲಿ 10-day ಮೂವಿಂಗ್ ಆವರೇಜ್ ಬರುತ್ತೆ, ಅಲ್ಲಿಂದ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿಂದ ಬರೋ ರಿಕವರಿ ಆಗಿ 22,000 ಹತ್ರ ಬಂದು ನಿಂತ್ಕೋಬಹುದು. ಸೊ ಅಲ್ಲಿ ಸೈಡ್ ವೇಸ್ ಆಗ್ತಾ 22,000 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ಅಲ್ಲಿಂದ ಇನ್ನಷ್ಟು ಅಪ್ 22,100 ಹಾಗೂ 200 ವರೆಗೆ ನಮ್ಮ ಫೈನಲ್ ಟಾರ್ಗೆಟ್ ಇದೆ. ಸೊ ಅಲ್ಲಿವರೆಗೆ ವೀಕ್ಲಿ ಎಕ್ಸ್ಪೈರಿ ವರೆಗೆ ಬರ್ಬೋದು. ಆದ್ರೆ ಸದ್ಯಕ್ಕೆ 22,000 ವರೆಗೆ ನಾವು ರಿಕವರಿ ನಲ್ಲಿ ಟ್ರೇಡ್ ಮಾಡಬಹುದು. 22,000 ಮೇಲೆ ಏನಾದ್ರೂ ಹೋಗೋ ಲಕ್ಷಣಗಳು ಇದ್ರೆ ಅದನ್ನ ನಾವು ಅಪ್ಡೇಟ್ ಮಾಡ್ತೀವಿ. ಅದೇ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿಂದಾನೆ ಅಪ್ಪು ಅಂತ ಕೊಡಕ್ಕೆ ಶುರು ಆದ್ರೆ ಅಗೇನ್ 22,100 ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಇದ್ರ ಮೇಲೆ ಬಂದು ಅಟ್ ಲೀಸ್ಟ್ 15 minutes ಸ್ಪೆಂಡ್ ಮಾಡಿದ್ರೆ ಮಾತ್ರ ಅಲ್ಲಿಂದ ಅಪ್ಪು ಅಲ್ಲಿ ನಾವು ಕಾಲಲ್ಲಿ ಪುಷ್ ಅಗೇನ್ ಟಾರ್ಗೆಟ್ 22,200 ಇನ್ನು ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ, ಅಪ್ ಟು 22,300 ಕೂಡ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಅಲ್ಲಿ ನಾನು ಅಪ್ಪು ಕೊಟ್ರೆ ನಾವು 22,200 250-300. ಸೊ 200 ಕ್ರಾಸ್ ಆಗಿದ್ದಂಗೆ ಅಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕಾಗುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಇದೆ, ಸೊ ಅಲ್ಲಿಂದ ಯಾವುದೇ ಸಮಯದಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 200 ಮೇಲೆ ಆದಷ್ಟು ಸೇಫ್ ಆಗಿ ಕಾಲ್ ಪೊಸಿಷನ್ಸ್ ಅಲ್ಲಿ ಇರ್ಬೋದು. ಇನ್ನು ಪುಟ್ ಪೊಸಿಷನ್ಸ್ ನ ನಾವು ಮಂಗಳವಾರ ದಿನ ನಿಫ್ಟಿನಲ್ಲಿ ತಗೊಳ್ಳೋದು ಬೇಡ. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಪ್ರಿವಿಯಸ್ ವಿಡಿಯೋದಲ್ಲಿ ಬ್ಯಾಂಕ್ ನಿಫ್ಟಿ 49,100 ಮೇಲೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ 49,500 600 ವರೆಗೆ ಅಪ್ ಮೂವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಆ ಅಪ್ ಮೂವ್ ಕೊಟ್ಟ ಮೇಲೆ ಬ್ಯಾಂಕ್ ನಿಫ್ಟಿನಲ್ಲಿ ಅರೌಂಡ್ 12:00 ಇಂದ ಸೈಡ್ ವೇಸ್ ಅಲ್ಲಿ ಹೋಗಿದ್ದು, ಕೊನೆಯ ಅವರ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಡೇ ಲೋ ಹತ್ರ ಬಂದು ಅಲ್ಲಿ ಸಪೋರ್ಟ್ ತಗೊಂಡ್ರೆ ಎಂಡ್ ಆಫ್ ದಲ್ಲಿ 49,281 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದನ್ನ ನಾವು ಸ್ವಲ್ಪ ಜೂಮ್ ಮಾಡಿ ನೋಡೋಣ, ಕ್ಯಾಂಡಲ್ಸ್ ಸ್ವಲ್ಪ ದೊಡ್ಡದಾಗಿದ್ರೆ ಕ್ಲಿಯರ್ ಆಗಿರುತ್ತೆ. ಸೊ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ ಬ್ಯಾಂಕ್ ನಿಫ್ಟಿ 49,700 ಮೇಲೆ ಹೋದ್ರೆ ಮಾತ್ರ ಇಲ್ಲಿಂದ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ ಅಗೇನ್ 50,000 50,200 ಟುವರ್ಡ್ಸ್ 50,400 600 ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಆಗಿರುತ್ತೆ. ಸೊ 49,700 ಇಂದ ಕೆಳಗಡೆ 49,000 ಇದು ನೋ ಟ್ರೇಡಿಂಗ್ ಝೋನ್ ಅಂತಾನೆ ಇಟ್ಕೊಳ್ಳೋಣ. ಸ್ಕ್ಯಾಲ್ಪಿಂಗ್ ಟ್ರೇಡ್ ಮಾಡೋದು ಮಾಡ್ಬೋದು, ಆದ್ರೆ ರಿಸ್ಕ್ ಇಲ್ಲಿ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಕೆಳಗಡೆ ಬಂದ್ರೆ ಕೂಡ ನಾವು ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. ಮಂಗಳವಾರ ದಿನ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ 48,700 ಹತ್ರ 10-day ಮೂವಿಂಗ್ ಆವರೇಜ್ ಬರುತ್ತೆ. ಸೊ 48,700 ಅಂತ ಬರ್ತದಂಗೆ ಬ್ಯಾಂಕ್ ನಿಫ್ಟಿ ಕಾಲ್ ಸೈಡ್ ಅಲ್ಲಿ ರಿಸ್ಕಿ ಪೊಸಿಷನ್ಸ್ ನ ತಗೋಬಹುದು, 48,600 ಹತ್ರ ಸ್ಟಾಪಸ್ ನ ಇಟ್ಕೋಬಹುದು. ಸೊ ಇಲ್ಲಿಂದ ಬರೋ ರಿಕವರಿ ಬ್ಯಾಂಕ್ ನಿಫ್ಟಿ 49,000 ಹಾಗೂ 49,500 ಆ ಕಡೆ ಮೂವಿಂಗ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 49,700 ಮೇಲೆ ಹೋದ್ರೆ ಕಾಲ್ ಪೊಸಿಷನ್ ತಗೋಬಹುದು, ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಅಂತ ಬರ್ತಾ 48,700 ಅಂತ ಸಿಕ್ಕಿದ್ರೆ ಅಲ್ಲಿಂದ ಕೂಡ ಕಾಲ್ ಪೊಸಿಷನ್ ತಗೋಬಹುದು. ಆದ್ರೆ ಇಲ್ಲಿ ನೀವು ಮತ್ತೊಂದು ಪಾಯಿಂಟ್ ನ ಅಬ್ಸರ್ವ್ ಮಾಡ್ಕೋಬೇಕು. ಈಗ ಗಮನದಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇನೆ
ಶಾರ್ಪ್ ಕರೆಕ್ಷನ್ ಬರುತ್ತೆ ಶುರು ಆದ್ರೆ 48,700 ಅಂತ ಇಮಿಡಿಯೇಟ್ ಆಗಿ ಕಾರ್ ಪೊಸಿಷನ್ ತಗೊಳ್ಳೋದು ಬೇಡ, ಅಟ್ ಲೀಸ್ಟ್ 10 o'clock ವರೆಗೆ ವೇಟ್ ಮಾಡಿ ಅಲ್ಲಿಂದ ಗ್ರೀನ್ ಕ್ಯಾಂಡಲ್ ಗಳು ಆಗಿ ಶುರು ಆದ್ರೆ ಅಲ್ಲಿಂದ ಕಾಲ್ ಪೊಸಿಷನ್ ತಗೋಬೋದು. ಅದೇ ಬ್ಯಾಂಕ್ ನಿಫ್ಟಿ ನಲ್ಲಿ ನಿಧಾನವಾಗಿ ಪ್ರಾಫಿಟ್ ಬಂದ್ರೆ 48,700 ಅಂದ್ರೆ ಸಪೋರ್ಟ್ ತಗೊಂಡು ರಿಕವರಿ ಕಾಣಬಹುದು. ಶಾರ್ಪ್ ಕರೆಕ್ಷನ್ ಬಂದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ವೇಟ್ ಮಾಡಿ 10 o'clock ಅಥವಾ 10:15 ಇಂದ ರಿವರ್ಸಲ್ ಬರಕ್ಕೆ ಶುರು ಆಗುತ್ತೆ. ಆಗ ರಿವರ್ಸಲ್ ಕಾಲ್ ಪೊಸಿಷನ್ಸ್ ನ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಟ್ರೈ ಮಾಡಬಹುದು. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಆದ್ರೆ ಈಗ ಮಂಗಳವಾರದ ಎಕ್ಸ್ಪೈರಿ ಇದು ಫೈನಾನ್ಸ್ ನಿಫ್ಟಿ 10 ಲೆವೆಲ್ಸ್. ಸೊ ಫೈನಾನ್ಸ್ ನಿಫ್ಟಿ ಕ್ಲೋಸಿಂಗ್ 21,965 ಹತ್ರ ಬಂದಿದೆ. ಸೊ ಇಲ್ಲಿಂದ ಫೈನಾನ್ಸ್ ನಿಫ್ಟಿ ನಲ್ಲಿ ಕೂಡ ನಾವು ಸ್ಟಾರ್ಟಿಂಗ್ ಆಫ್ ದಡೆ ವೇಟ್ ಮಾಡ್ಬೇಕಾಗುತ್ತೆ. ಇದು ಏನಾದ್ರೂ ಕೆಳಗಡೆ ನಮ್ಗೆ 21,008 ಅಂತ, ಸೊ 5 ಡೇ ಮೂವಿಂಗ್ ಯಾವಾಗ ನಮ್ಗೆ ಆ ಲೆವೆಲ್ ಅಲ್ಲಿ ಸಿಗ್ಬೋದು. 21,800 ಲೆವೆಲ್ ಅಲ್ಲಿ ಫೈನಾನ್ಸ್ ನಿಫ್ಟಿ ಏನಾದ್ರು ಸಿಕ್ಕಿದ್ರೆ ಅಲ್ಲಿ 0-0 ಕಾಲ್ 21,800 ಟ್ರೈ ಮಾಡ್ಬೋದು. ಸೊ ಇಲ್ಲಿಂದ ರಿಕವರಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಇನ್ನು 0-0 ಕಾಲ್ ತಗೊಂಡ್ರೆ ಅದನ್ನ ನಾವು ಅಟ್ಲೀಸ್ಟ್ ಎಂಡ್ ಆಫ್ ದ ಡೇ 3 o'clock ವರೆಗೆ ವೇಟ್ ಮಾಡಿ ಎಂಡ್ ಆಫ್ ದ ಡೇ ಪ್ರಾಫಿಟ್ ನ ಮಾಡ್ಕೋಬಹುದು. ಸೊ ಫೈನಾನ್ಸ್ ನಿಫ್ಟಿ ನಲ್ಲಿ ನಮ್ಗೆ ಫೈನಾನ್ಸ್ 21,800 ಮಾತ್ರನೇ ಪೊಸಿಷನ್ಸ್ ನ ತಗೊಳ್ಳೋದು. ಸೊ ಈ ಪೊಸಿಷನ್ಸ್ ಗಳಲ್ಲದೇನೆ ನಾವು ಆಫ್ಟರ್ 2:30 PM ನಮ್ಮ ಗ್ರೂಪ್ ಅಲ್ಲಿ 0-0 ಕಾಲ್ಸ್ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತೀವಿ. ಅದಕ್ಕೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಹಾಗೂ ಮಾರ್ಕೆಟ್ ಬಗ್ಗೆ ಏನಾದ್ರು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಅಂತ ಸ್ಟಾಕ್ ಗಳ ಬಗ್ಗೆ ಕೂಡ ಅದ್ರ ಬಗ್ಗೆ ಕೂಡ ನಾವು ಅಪ್ಡೇಟ್ಸ್ ಕೊಡ್ತೀವಿ. ಸೊ ಅದಕ್ಕಾಗಿ ಕೂಡ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮುಂದಿನ ವಿಡಿಯೋ ಬರೋ